ಯಾರನ್ನ ನಂಬಬೇಕು, ಯಾರನ್ನ ನಿರ್ಲಕ್ಷ್ಯ ಮಾಡಬೇಕು ಅನ್ನೋದನ್ನ ನಾವು ಆದಷ್ಟು ಬೇಗ ತಿಳ್ಕೋಬೇಕು, ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಕೆಲವೊಮ್ಮೆ ಸುಳ್ಳಿನ ಮುಂದೆ ಸತ್ಯ ಸೋಲುತ್ತದೆ, ಹಾಗಂತ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗಲ್ಲ, ಯಾವತ್ತಿಗೂ ಸತ್ಯ ಸತ್ಯನೇ, ಸುಳ್ಳು ಸುಳ್ಳೇ. ನಮ್ಮ ಜೀವನದ ಕೆಲವು ಕಟು ಸತ್ಯಗಳಲ್ಲಿ ಒಂದು ಸತ್ಯ ಹೀಗೂ ಇದೆ, ಬಹುತೇಕ ಮಂದಿ ನಿನ್ನ ಮೇಲೆ ಕತ್ತಿ ಮಸದವರೆಲ್ಲರೂ ನಿನ್ನ ಹತ್ತಿರದಲ್ಲೇ ಇರುತ್ತಾರೆ. ವಿಶ್ವಾಸ ದ್ರೋಹವಾಗುವುದು ವಿಶ್ವಾಸವಿದ್ದಲ್ಲಿ ಮಾತ್ರ. ವಿಶ್ವಾಸ ದ್ರೋಹ ಯಾವುದು? ವಿಶ್ವಾಸ ದ್ರೋಹ ಹತ್ತಿದ ಏಣಿಯನ್ನು ಒದೆಯುವುದು, ಅನ್ನ ತಿಂದ ಮನೆಗೆ ದ್ರೋಹ ಬಗೆಯುವುದು, ಸ್ನೇಹಿತರಿಂದಲೇ ನಂಬಿಕೆಗೆ ದ್ರೋಹವಾಗುವುದು, ಹಣ ಆಸ್ತಿಗಾಗಿ ಸಂಬಂಧಗಳನ್ನು ಮುರಿದುಕೊಳ್ಳುವುದು, ನಮಗೆ ದಾರಿ ದೀಪ ಆದವರಿಗೆ ನಾವೇ ಮುಳುವಾಗುವುದು, ಇವೆಲ್ಲವೂ ವಿಶ್ವಾಸ ದ್ರೋಹ. ಜನ್ಮ ನೀಡಿದ ತಂದೆ ತಾಯಿ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ಬದುಕನ್ನು ಕಟ್ಕೊಡ್ತಾರೆ, ಅವರ ಮೇಲೆ ನಂಬಿಕೆ ಇಡುತ್ತಾರೆ, ವಯಸ್ಸಾದ ಕಾಲಕ್ಕೆ ತಮ್ಮ ಮಕ್ಕಳು ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಅನ್ನೋ ಭಾವನೆಯಿಂದ ಕೆಲ ಮಕ್ಕಳಿಂದ ಆ ನಂಬಿಕೆಗೆ ದ್ರೋಹವಾಗುತ್ತೆ, ಇದು ಕೂಡ ವಿಶ್ವಾಸ ದ್ರೋಹ. ದೇವರು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣೆದುರಿಗೆ ಬರೋದಿಲ್ಲ, ಮನುಷ್ಯನ ರೂಪದಲ್ಲೇ ಬರ್ತಾನೆ, ನಮ್ಮ ಕಣ್ಣೀರನ್ನು ಒರೆಸಿ ನಮಗೆ ಕಷ್ಟಗಳನ್ನು ಗೆಲ್ಲುವ ಶಕ್ತಿ ಕೊಡ್ತಾನೆ. ನಾವು ಯಾವತ್ತಿಗೂ ವಿಶ್ವಾಸ ದ್ರೋಹ ಕೆಲಸಗಳನ್ನು ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನ ನಾವು ಅವರಿಗೆ ಯಾವತ್ತಿಗೂ ನಾವು ಹಬಾರಿಯಾಗಿರಬೇಕು. ನಮ್ಮ ಕಣ್ಣೆದುರಿಗೆ ಮೊದಲು ಬರುವುದು ಹಣ ಆಸೆ. ಹಣ ಆಸೆ ಇದ್ದರೆ ಎಲ್ಲವೂ ಸಿಗುತ್ತದೆ ಅನ್ನೋ ಭ್ರಮೆಯಲ್ಲಿ ನಾವಿರ್ತೀವಿ. ಹಣ ಬೇಕು, ಹಾಗಂತ ಹಣವೇ ಜೀವನವಲ್ಲ, ಹಣವೇ ನೆಮ್ಮದಿಯಲ್ಲ. ಆಸೆ ಬೇಕು, ಅತಿ ಆಸೆ ಬೇಡ. ಲೋಕದ ಡೊಂಕನ್ನು ತಿದ್ದುವುದಕ್ಕೂ ಮೊದಲು ನಮ್ಮಲ್ಲಿರುವ ಡೊಂಕನ್ನು ತಿದ್ದುಕೊಂಡು ನಾವು ಮುಂದೆ ಸಾಗಬೇಕು. ಇಲ್ಲಿ ಮನುಷ್ಯ ಭಾವನಾ ಜೀವಿ, ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡ್ತಾನೆ, ಇಲ್ಲಿ ಬುದ್ಧಿವಂತಿಕೆ ಕೆಲಸ ಮಾಡಲ್ಲ. ಸಮಸ್ಯೆ ಬಂತಂದ ಕಣ್ಣೀರಾಗ್ತಾ ಕೂತ್ರೆ ಪ್ರಯೋಜನವಿಲ್ಲ, ಕೆಲಸದ ಹೊರ ಹೆಚ್ಚಾಯ್ತಂತ ನೀನು ಕೊರಗಬೇಡ. ಅದಕ್ಕೆ ತಕ್ಕ ಪ್ರತಿಫಲ ಆ ಭಗವಂತ ಇವತ್ತಲ್ಲ ನಾಳೆ ಬಡ್ಡಿ ಸಮೇತ ಕೊಡ್ತಾನೆ, ತಲೆ ಕೆಡಿಸ್ಕೋಬೇಡ. ಪ್ರೀತಿ ದ್ವೇಷದ ನಡುವೆ ಯಾವತ್ತಿಗೂ ಪ್ರೀತಿನೇ ಗೆಲ್ಲೋದು. ಧರ್ಮ ಅಧರ್ಮದ ಯುದ್ಧದಲ್ಲಿ ಧರ್ಮ ಗೆಲ್ಲಬೇಕು. ಧರ್ಮನ ಗೆಲ್ಲಿಸುವುದು ನಮ್ಮಗಳ ಧರ್ಮ. ದ್ವೇಷದ ಅಂತ್ಯ ದ್ವೇಷದಿಂದ ಅಲ್ಲ, ಪ್ರೇಮದಿಂದ ಆಗುತ್ತದೆ.